ಫಸ್ಟ್ ಟೈಮ್ ಅಲ್ಲ, ನನ್ನ ಬೋರ್ಡ್ ನೋಡಲ್ಲಿ ಹೆಸರಿದೆ. ದಸರಾ ಇನಾಗ್ರೇಷನ್ 2014 ಅಲ್ಲಿ ನಾನೇ ಉದ್ಘಾಟನೆ ಮಾಡಿದ್ದೆ. ಸೋನಿಯಾ ಗಾಂಧಿ ಅವ್ರು ಬಂದಾಗ ಬಂದಿದ್ದೆ. ಇನ್ನೊಂದು ಸಾರಿ ಪೂಜಾರ ಅವ್ರು ಕರ್ಕೊಂಡ್ಬಂದಿದ್ರು. ಅದೇ 3-4 ಸಾರಿ ಬಂದಿದ್ದೀನಿ ನಾನು. ನಾಟ್ ದಿ ಫಸ್ಟ್ ಟೈಮ್. ಸರಿಗ ನಳಿನ್ ಕುಮಾರ್ ಕಟೀಲ್ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಲವ್ ಜಿಹಾದ್ ಈ ಸಲದ ಮುಖ್ಯ ವಿಷಯ ಆಗುತ್ತೆ ಅನ್ನೋದು. ನಾನು ಈ ಕಟೀಲ್ ಇದ್ದಾರಲ್ಲ ಅವರು ಒಂಥರ ಜೋಕರ್ ಇದ್ದಾಗ, ಅದರಿಂದ ಅವ್ರಿಗೆ ಉತ್ತರ ಕೊಡಲ್ಲ, ಅವ್ರ ಸ್ಟೇಟ್ಮೆಂಟ್ಗಳಿಗೆ ಉತ್ತರ ಕೊಡಲ್ಲ. ಮತ್ತೆ ಭಾಳ ಬಾಲಿಶವಾಗಿ ಮಾತಾಡ್ತಾರೆ, ಮತ್ತು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಹಾಗಾಗಿ ಅವರೊಂದು ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂಥರ ಏನು ವಿದೂಷಕರಿದ್ದಾರೆ. ಅದರಿಂದ ನಾನು ಅವ್ರಿಗೆ ಉತ್ತರ ಕೊಡೋದು. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಬೂತ್ ವಿಜಯ ಸಮಾವೇಶ ಅಂತ ಮಾಡಿಕೊಂಡ್ರೆ ಅವರು ಅದರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದರ ಮೊದಲೇ ಸಿದ್ದರಾಮಯ್ಯ ಅವರನ್ನು ನಾವು ಜೈಲಿಗೆ ಹಾಕ್ತೀವಿ, ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸ್ತೀವಿ, ಕೋರ್ಟ್ಗಳು ಜೈಲಿಗೆ ಕಳಿಸೋದು ಇವರೆಲ್ಲ. ವಿಚಾರಣೆ ಮಾಡಿ ತಪ್ಪಿತಸ್ತ್ರ ಆದಾಗ ಮಾತ್ರ ಜೈಲಿಗೆ ಕಳಿಸೋದು ಕೋರ್ಟ್ಗಳು. ಇವ್ರು ಕಳಿಸ್ತಾರ? ಯಾರಾದ್ರು ನಾನೇನು ಹೇಳೋದು ನೇರವಾಗಿ ಜೈಲಿಗೆ ಕಳಿಸೋಕ್ಕಾಗ್ತದೆ ಅಂದರೆ ನಿಮಗೆ ಹೇಳಿ ನೋಡೋಣ. ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು, ವಿಚಾರಣೆ ಆದಮೇಲೆ ಜೈಲಿಗೆ ಕಳಿಸಿ. ಅದಕ್ಕೆ ಹಿಂಗೆ ಈ ಥರ ಪೆದ್ದಾಗಿ ಮಾತಾಡೋದು, ಈ ಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಉತ್ತರ ಕೊಡೋಲ್ಲ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.